ನಾನು ನಿನ್ನೆ ಹುಸೇನ್ ತರ ದೊಡ್ಡ ಆರ್ಟಿಸ್ಟ್ ಆಗಿ ಮಾಧುರಿ ದೀಕ್ಷಿತ್ ಹಾಕೊಂಡು ಗಜಗಾಮಿನಿ ತರ ಸಿನಿಮಾ ಮಾಡದಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಇಲ್ಲೇ ಯಾವ್ದಾದ್ರು ಲೋಕಲ್ ಸೆಟಪ್ ಮಾಡ್ಸಪ್ಪ ಮಾಡ್ಸಪ್ಪ. ಎಕ್ಸ್ಕ್ಯೂಸ್ ಮೀ, ನನ್ನ ಅಪ್ಲಿಕೇಶನ್ ಇಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ತಂದೆ. ಥ್ಯಾಂಕ್ ಯು. ಎಸ್, ಸ್ವಲ್ಪ ಮಗು ನೋಡ್ಕೋತೀರಾ, ಉರುಳು ಸೇವೆ ಮಾಡ್ಬೇಕು. ಉರುಳು ಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು. ಮಗು ತುಂಬಾ ಚೆನ್ನಾಗಿದೆ. ನಿಮ್ಗೆ ಹುಟ್ಟಿದ್ದ? ಐ ಮೀನ್ ನಿಮ್ ಅಕ್ಕ ತಂಗಿ ನಿಮ್ಮದ ಅಂತ ಕೇಳಿದೆ. ನಿಮ್ದು ಅಂತ ಇಟ್ಕೊಳ್ಳಿ, ನಾನ್ ಬರೋವರೆಗೂ. ಹಾಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ. ಅಪ್ಪಾಜಿ ನನಗೆ ಹಾಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಕಣಪ್ಪ. ಏನಕ್ಕೆ ಮೇಷ್ಟ್ರೆ? ನಾನು ಪಾಠ ಹೇಳ್ಕೊಟ್ಟೆ ಎಷ್ಟೋ ಹುಡುಗರು ಇವತ್ತು ಡಾಕ್ಟರ್ಗಳಾಗಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ, ಆದರೆ ಅವ್ರು ಯಾರಿಗೂ ಇವತ್ತು ಈ ಬಡಮೇಷ್ಟು ಜ್ಞಾಪಕಕ್ಕೆ ಬರಲಿಲ್ಲ ಕಣ. ಆದ್ರೆ ನೀನು ಜೀವ ಹೋಗ್ತಿದ್ ನನ್ನ ಉಳಿಸ್ದೆ, ನನ್ನ ಮಗಳು ಮದುವೆ ಮಾಡಿದೆ, ಈ ಋಣನ ಹೇಗಪ್ಪ ತೀರಿಸ್ಲಿ ನಾನು? ಇದನ್ನ ಋಣ ಅಂತ ಯಾಕೆ ಅನ್ಕೋತೀರಾ ಮೇಷ್ಟ್ರೆ? ನಿಮ್ ಸೇವೆ ಮಾಡಕ್ ಅವಕಾಶ ಸಿಕ್ಕಿದ್ದು ನನ್ ಪುಣ್ಯ. ಹಣ ಆಸ್ತಿ ಐಶ್ವರ್ಯ ಎಲ್ಲ ಖರ್ಚು ಮಾಡಿದಷ್ಟು ಕರ್ಗೋಗ್ಬಿಡುತ್ತೆ, ಆದ್ರೆ ಕರೆದಿರೋ ಆಸ್ತಿ ಅಂದ್ರೆ ವಿದ್ಯೆ, ಅದು ನೀವ್ ನನಗೆ ಕೊಟ್ಟಿದ್ದೀರ. ಆ ಋಣನ ನನ್ನ ಕೈಯಲ್ಲಿ ಹೇಳಿ ಜನ್ಮಕ್ಕೂ ತೀರ್ಸಕ್ ಆಗಲ್ಲ ಮೇಷ್ಟ್ರೆ. ನಿನ್ನಂತ ಶಿಷ್ಯನ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಕಣ. ಅದೇನ್ ಭಕ್ತಿ, ಅದೇನ್ ಭಕ್ತಿ ಅಲ್ಲ, ಒಂದು ಗಂಟೆಯಿಂದ ಅದೇನ್ ಪ್ರಾರ್ಥನೆ ಮಾಡ್ತಿರ್ಬೋದು. ನಾನು ನಿನ್ನೆ ಹುಸೇನ್ ತರ ದೊಡ್ಡ ಆರ್ಟಿಸ್ಟ್ ಆಗಿ ಮಾಧುರಿ ದೀಕ್ಷಿತ್ ಹಾಕೊಂಡು ಗಜಗಾಮಿನಿ ತರ ಸಿನಿಮಾ ಮಾಡಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಇಲ್ಲೇ ಯಾವ್ದಾದ್ರು ಲೋಕಲ್ ಸೆಟಪ್ ಮಾಡ್ಸಪ್ಪ ಮಾಡ್ಸಪ್ಪ. ಎಕ್ಸ್ಕ್ಯೂಸ್ ಮೀ, ನನ್ನ ಅಪ್ಲಿಕೇಶನ್ ಇಷ್ಟು ಬೇಗ ಸ್ಯಾಂಕ್ಷನ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ತಂದೆ. ಥ್ಯಾಂಕ್ ಯು. ಎಸ್, ಸ್ವಲ್ಪ ಮಗು ನೋಡ್ಕೋತೀರಾ, ಉರುಳು ಸೇವೆ ಮಾಡ್ಬೇಕು. ಉರುಳು ಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು. ಮಗು ತುಂಬಾ ಚೆನ್ನಾಗಿದೆ. ನಿಮ್ಗೆ ಹುಟ್ಟಿದ್ದ? ಐ ಮೀನ್ ನಿಮ್ ಅಕ್ಕ ತಂಗಿ ನಿಮ್ಮದ ಅಂತ ಕೇಳಿದೆ. ನಿಮ್ದು ಅಂತ ಇಟ್ಕೊಳ್ಳಿ, ನಾನ್ ಬರೋವರೆಗೂ. ಹಾಗೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಗಾಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇಂತಲ್ಲ, ಪ್ಲೀಸ್ ಬೇಗ ಹೋಗಿ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಮಗು, ಡೋಂಟ್ ವರಿ, ನೈ ಹೂ ನಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಲ್ಲೂ ಕಾಣ್ತಿಲ್ವಲ್ರಿ, ಏನ್ರಿ ಮಾಡೋದು? ಓಡಬೇಕು ನಿಂಗೆ, ಚಿಲ್ಲಿ ಚಿಕನ್ ಬೇಕಾ, ಮಟನ್ ಮದುವೆ ಛತ್ರದಲ್ಲಿ ಮಗು ಆಡ್ಕೊಳ್ಳಿ ಅಂತ ಬಿಟ್ಟಿದ್ರೆ ಕತ್ಕೊಂಡು ಬಂದಿದ್ದೀನಪ್ಪ. ಯಾವ ಮದುವೆ, ಯಾವ ಛತ್ರ? ರೇ ಮೇಡಮ್, ಇದು ಬೇರೆಯವ್ರ ಮಗು ಇದು. ಸುಳ್ಳು ಬೇರೆ ಮಗು ಕೊಡ ಮಗುನ. ಅಯ್ಯಯ್ಯೋ, ಮಗು ಮೈ ಮೇಲೆ ಬಡ್ಬೇಕಾದ ಕಾಣ್ತಿಲ್ರಿ, ಬಿಚ್ಕೊಂಡ್ಬಿಟ್ಟಿದ್ದಾನೆ. ನೋಡ್ರೆ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ್ದೋ ಒಂದು ಹುಡುಗಿ ಬಂತು, ಮಗು ಅಳ್ತಾ ಇದೆ, ಸ್ವಲ್ಪ ಹಿಡ್ಕೊಳ್ಳಿ, ಉರುಳು ಸೇವೆ ಮಾಡ್ಬರ್ತೇನೆ ಅಂತ ಹೋಯ್ತು ಅಷ್ಟೇ. ನೋಡು ಈ ಕತೆ ಎಲ್ಲ ನಾತ ಕಟ್ಬೇಡ, ಮರ್ಯಾದೆಗೆ ಬಿಚ್ಬಿಟ್ರೆ ಒಡವೆ ಕೊಟ್ಬಿಡು. ರೇ, ಬಿಚ್ಕೊಂಡಿದ್ರಲ್ಲಿ ಬಂದ್ರೆ ಕೊಡೋದಿಕ್ಕೆ, ಇವ್ರು ಯಾರ್ರಿ ಇವ್ರು? ಇವನು ಮರ್ಯಾದೆಯಿಂದ ಹೇಳಿದ್ರೆ ಕೇಳಲ್ಲ ಅಂತ ಕಾಣಿಸುತ್ತೆ. ಕೇಳೋದಿಲ್ಲ, ಈಗೇನ್ ಹೊಡಿತೀರ ಈಗ?